ನಾನು ಕೇಳಿ ಕೇಳಿ ನನ್ನ ಮಾತು ಅದನ್ನು ಕೇಳಿ ಕೇಳಿ ನನ್ನ ಮಾತು ಯಾರು ಕೂಡ ಬೆಳೆ ತಗೊಂಡಿಲ್ಲ. ಅದರ ತಾಲೂಕು ಆಡಳಿತ ಅದು ಈಗ ನಾವು ಜನಪ್ರತಿನಿಧಿ ಬದಲಾವಣೆ ಆಗುವ ಜೊತೆಗೆ ತಾಲೂಕಿನ ಆಡಳಿತ ನಡೆಸುವಂತ ಅಧಿಕಾರಿ ಏನಿದೆ ನಾವೆಲ್ಲರೂ ಒಟ್ಟಿಗೆ ಇರಬೇಕು. ಯಾವುದೇ ಕಾರಣಕ್ಕೂ ಕೂಡ ತಾಲೂಕಿನ ಆಡಳಿತ ಭ್ರಷ್ಟ ರೈತ ಆಡಳಿತ ಅಂತ ಅಧಿಕಾರಿಗಳು ಪ್ರತಿಯೊಂದು ಆಫೀಸ್ ಅಲ್ಲಿ ಕೂಡ ಇರಬೇಕು. ಏನು ತಾಲೂಕಿನ ಜನತೆ ನಮ್ಮ ಮೇಲೆ ಎಲ್ಲ ನನಗೆ ಬೇಜಾರು ಪಟ್ಟಿದ್ರು. ನಿಮ್ಗೆ ಕೌಸ್ತರ ಮೇಲೆ ಬೇಜಾರಿದೆ, ನನ್ಗೆ ಗೊತ್ತ, ನನಗೆ ಕಸ ಇರ್ತಿಲ್ಲ, ನೀರು ಕೊಡಲಿಲ್ಲ, ಡ್ರೈನ್ ಕ್ಲಿಯರ್ ಮಾಡಲಿಲ್ಲ, ನಾನು ಒಂದು ಕ್ಯಾಬ್ ಹಸ್ಕೋದೆ, ನಾನು ಪ್ರತಿ ವಾರ್ಡಲ್ಲಿ ನನಗೆ ಹೇಳಿದ್ರು ನೋಡಿ ನೀವು ಕೌಸ್ತರ ಕೆಲಸ ಮಾಡಿಲ್ಲ, ಈ ಡ್ರೈನ್ ಕ್ಲಿಯರ್ ಮಾಡಿಲ್ಲ, ಲೈಟ್ ಹಾಕಿಲ್ಲ, ಕಸ ತೆಗ್ದಿಲ್ಲ, ಇವೆಲ್ಲ ಕೂಡ ಆಯ್ತು. ಅದು ನಿಮ್ಮ ಒಂದು ಡಿಸ್ಟಿಕ್ ಅಲ್ಲ, ನೀವೇನ್ ಮಾಡ್ತೀರಿ? ಸರ್ಕಾರ ಅನುದಾನ ಇದೆ, ಗ್ರಾಂಟ್ ಸಿಗ್ತದೆ, ಕೆಲಸ ಮಾಡಿಸ್ಬೇಕು, ಅದಕ್ಕೆ ಅವಕಾಶ ಸಿಗ್ದಾಗ ಎಲ್ಲ ನಿಮಗೂ ನಮಗೂ ಕೂಡ ಎರಡೂವರೆ ವರ್ಷ ನನ್ನ ಪುರಸಭೆಯಾಗ್ತೀವಿ, ಬೇಕಾದಷ್ಟು ಜನರ ಚರ್ಚೆ ಮಾಡಲು ಅವಕಾಶ ಮಾಡಿಸ್ತೀವಿ. ಇವತ್ತು ಇವೆಲ್ಲ ಬದಲಾವಣೆ ಮಾಡಬೇಕಂದ್ರೆ ವಿಶೇಷವಾಗಿ ನನ್ನ ಅಧಿಕಾರಿಗಳು ಏನಿದ್ದಾರೆ, ಇವತ್ತು ಪುರಸಭೆಯ ವ್ಯಾಪ್ತಿಯ ಎಲ್ಲ ಅಧಿಕಾರಿಗಳಿಗೆ ನೀವೆಲ್ಲ ಬದಲಾವಣೆ ಆಗಬೇಕು. ನೀವು ಬದಲಾವಣೆ ಆಗಕ್ಕಾಗಲಿಲ್ಲ, ನನ್ನದು ಭಾರಿ ಕಷ್ಟ ಇದೆ, ನನ್ನದು ತುಂಬಾ ಕಷ್ಟ ಇದೆ, ಕಾಂಪ್ರಮೈಸ್ ಆಗುದಿಲ್ಲ. ನಾನು ಡಿಸೈಡ್ ಮಾಡಿದ್ದೀನಿ, ನಾನು ಸಾಫ್ಟ್ ಆಗಿ 5 ವರ್ಷ ಎಮ್ಎಲ್ಎಗಳು ಮಾಡ್ತೀನಿ. ಈ ಸಮಯ ಆ ನಂಜೇಗೌಡ ನಾನು ಬದಲಾವಣೆ ನಂಜೇಗೌಡ ಆಗ್ತೀನಿ, ಹೊಸ ನಂಜೇಗೌಡ ಆಗ್ತೀನಿ. ನಾನು ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ನನ್ನ ತಾಲೂಕಿನ ಆಡಳಿತ ಬಗ್ಗೆ ತಾಲೂಕಿನ ಜನತೆ ನಂಬಿಕೆ ಇಟ್ಕೊಂಡಂಗೆ ಆಡಳಿತ ಕೊಡೋದಕ್ಕೆ ನನ್ನ ಅಧಿಕಾರಿಗಳು ಒಳ್ಳೆ ಒಳ್ಳೆ ಅಧಿಕಾರಿಗಳು ಇಲ್ಲ ಆಗಲಿಲ್ಲ ಮತ್ತೆ ನೀವು ಅನ್ಕೊಂಡಂಗೆ ಆಗಲ್ಲ. ನೀವಾಗಿ ಎಲ್ಲಾದ್ರೂ ಟ್ರಾನ್ಸ್ಫರ್ ಮಾಡ್ಕೊಡೋದು ಬೆಟರ್. ನಾನು ಮಾಡಕ್ಕೋದ್ರೆ ರೀತಿ ಏನೋ ಒಂದು ಕೂಡ ಪಾಠ ಆಗ್ತೀನಿ, ಸರೋದ್ರೆ ಅರ್ಥ ಬಯಸ್ತೀನಿ, ನಿಮ್ಗೆಲ್ಲ ಒಟ್ಟಿಗೆ ಜೊತೆಲಿ ಇಟ್ಕೊಳ್ತೀನಿ. ನನಗೇನು ಬದಲಾವಣೆ ಬಯಸಿದ್ ಬಿಟ್ರೆ ನೀವು ಹೆಚ್ಚಿನ ನನಗೇನು ಹೆಚ್ಚು 5 ವರ್ಷದಲ್ಲಿ ಯಾವಾಗ ಒಬ್ಬ ಅಧಿಕಾರಿ ಮಾಲೂರು ತಾಲೂಕಲ್ಲಿ ನಂಜೇಗೌಡರು ಮಾಮೂಲಿ ಕೊಟ್ಟಿದ್ದೀವಿ ಎಮ್ಎಲ್ಎ 5 ವರ್ಷ ಎಮ್ಎಲ್ಎ ಇದ್ದಾಗ ಇಲ್ಲ ಏನಾದ್ರು ಡಿಬೇಟ್ಸ್ ಮಾಡಿದ್ರೆ ಇಲ್ಲ ಅಕ್ರಮವಾಗಿ ಏನಾದ್ರೂ ಕೆಲಸ ಮಾಡ್ಕೊಡೋದು ಕೇಳಿದ್ರೆ ಒಂದು ಕೆಲಸ ನಾನು ಕೇಳಿಲ್ಲ. ನನಗೆ ಅದೇ ಧೈರ್ಯ ಇದೆ. ಇವತ್ತು ಅಷ್ಟೇ ನಾನು ಹೇಳಿದ್ರು ಇವತ್ತು ನಾನು ಅದನ್ನು ಮಾಡಿಸಕ್ಕೆ ನಿಮ್ಗೆ ಹೋಗಲ್ಲ. ಯಾರೇ ನಮ್ಮ ಪಾರ್ಟಿ ಲೀಡರ್ ಆಗಿ ಬಂದ್ರೆ ಇಲ್ಲಿಗಲ್ ಆಗಿರೋದು ಮಾಡಿ ಅಂತ ನೀವು ಮಾಡಿ ಅಂತ ನಾನು ಟ್ರೀಟ್ಮೆಂಟ್ ಮಾಡ್ತೀನಿ. ಲೀಗಲ್ ಆಗಿ ಏನಿರ್ತದೆ ಅದನ್ನು ಮಾಡೋದಕ್ಕೆ ಜನ ಅನಿಸ್ಕೊಂಡು ಈ ಪುರಸಭೆಯಲ್ಲಿ ಎಷ್ಟು ಕೆಟ್ಟದಾಗಿ ಜನ ಮಾತಾಡಿದ್ದಾರೆ, ಮಾತಾಡ್ತಾರೆ, ಮಾತು ಟೋನ್ ಅಲ್ಲಿ ಇಷ್ಟು ಅಷ್ಟನ್ನು ಅಷ್ಟನ್ನು ಮಾಡಿದೆ ನಾನು. ಅದಕ್ಕೆ ಬದಲಾವಣೆ ಕಾನ್ಫರೆನ್ಸ್ ಅನ್ನು ನೀವೆಲ್ಲ ಕೊಡಬೇಕು, ಇಲ್ಲಾಂದ್ರೆ ದಯವಿಟ್ಟು ನಿಮ್ಮ ನನ್ನ ಮೀಟಿಂಗ್ ಸ್ಟಾಪ್ ಮಾಡುತ್ತಿರುತ್ತದೆ. ನೀವು ಯಾರ್ಯಾರು ಹೋಗ್ಬೇಕು, ನೀವು ಹೋದ್ರೆ ನಾನು ಬೇರೆಯವರನ್ನ ಅಂತ ಅಧಿಕಾರಿ ಹುಡುಕೊಂಡು ಮಾತ್ಕೊಂಡು ನನ್ನ ಕೆಲಸವನ್ನು ತಗೋಬೇಕಾಗ್ತದೆ. ಅದಕ್ಕೆ ತಾಲೂಕಿನ ಆಡಳಿತ ವಿಶೇಷ ತಾಸಿದ್ದಾರೆ ಮತ್ತೆ ಪುರುಸರಿಯ ಅಧಿಕಾರಿ ನೀವು ಕೂಡ ಅಷ್ಟೇ. ಇಲ್ಲಿವರೆಗೂ ಯಾವ ರೀತಿ ನಡೆಯುತ್ತೋ ಇಲ್ಲ, ನನ್ನ ಡಿಫರೆನ್ಸ್ ಇತ್ತೋ ಇಲ್ಲ ನಿಮ್ಮ ಡಿಫರೆನ್ಸ್ ಆಯ್ತೋ ನಾನು ಅದನ್ನ ಚರ್ಚೆ ಮಾಡಬಹುದು. ತುಂಬಾ ಕಷ್ಟಪಟ್ಟಿದ್ದೀನಿ ನಾನು, ಅದು ಇನ್ನೊಂದು ಸಾರಿ ರಿಪೀಟ್ ಆದ್ರೆ ಆ ರೀತಿಗೆ ನಾನು ಕಾಂಪ್ರಮೈಸ್ ಆಗುವುದಿಲ್ಲ. ಇದು ನನ್ನ ಕಡಾಕಡತಿಯ ಒಂದು ನನ್ನ ದೃಢ ನಿರ್ಧಾರ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಪ್ರತಿ ತಿಂಗಳು ಒಂದು ಡೇ 11 ಗಂಟೆಗೆ ನಾನು ಬಂದ್ರೆ ಒಂದು ಬ್ಯಾನರ್ ಆಗ್ತದೆ. ಪ್ರತಿ ದಿವಸ ಒಂದು ತಿಂಗಳ ಒಂದು ದಿನಾಂಕವನ್ನು ಕೆಲಸ ಮಾಡಿ ಆ ದಿನ ಬೆಳಿಗ್ಗೆಯಿಂದ ಸಂಜೆ 4 ಗಂಟೆವರೆಗೂ ನಿಮ್ಮ ಆಫೀಸ್ ಅಲ್ಲಿ ಸೇವೆಗೊಳ್ಳುತ್ತೀನಿ. ಪಬ್ಲಿಕ್ ಒಪಿನಿಯನ್ ಕೇಳ್ತೀನಿ, ಒಂದು ಕಂಪ್ಲೇಂಟ್ಸ್ ಕೊಡ್ದು ತಹಸೀಲ್ದಾರ್ ಆಫೀಸ್ ಅಷ್ಟೇ, ಪುರಸಭೆ ಆಫೀಸ್ ಅಷ್ಟೇ, ಎಲ್ಲಾ ತಾಲೂಕುಗಳ ಆಫೀಸ್ಗಳು ಇವೆಲ್ಲ ಬದಲಾವಣೆ ಮಾಡಿ ಇವೆಲ್ಲ ಕೂಡ ಸಹಕಾರವನ್ನು ಕೊಟ್ರೆ ನಾನು ತುಂಬಾ ಆರಾಮಾಗಿ ನಿಮ್ಮ ಜೊತೆಯಲ್ಲಿ ಫ್ರೆಂಡ್ಲಿ ನಾನು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅಧಿಕಾರಿ ನೀವು ಸಹಕಾರ ಕೊಡಬೇಕು, ನೀವು ನಾನು ಹೇಳಿದ ಅನ್ನಿತ ಭಾವಿಸ್ತೇನೆ ನನ್ನ ಅಧಿಕಾರಿಗಳು, ನೀವೆಲ್ಲರೂ ಕೂಡ ಅಷ್ಟೇ. ಬದಲಾವಣೆ ಆಗಿದೆ, ನಾನು ಬದಲಾವಣೆ ಆಗ್ತಾ ಇದ್ದ, ನೀವು ಬದಲಾವಣೆ ಆಗ್ತದೆ, ಹಾಗೇನು ಹೋಗ್ತಾ ಇದು ನನ್ನ ಕಡಾಕೃತಿಯ ಒಂದು ಮನೆ ತಾಲೂಕಿನಲ್ಲಿ ಅಧಿಕಾರಿ ಸಭೆ ಬೇಕಾಗ್ತದೆ. ನಾನು ಯಾವ ಸಬ್ಜೆಕ್ಟ್ ಮೇಲೆ ಡಿಫರ್ ಹೋಗಲಿಲ್ಲ, ಇಷ್ಟೇ ಹೇಳಿದೆ ನಾನು. ನಾನು ಯಾವ ಸಬ್ಜೆಕ್ಟ್ ಯಾವ ಇಲಾಖೆ ಸಬ್ಜೆಕ್ಟ್ ವಾಗಿ ಹೋಗಿದ್ದೀನಿ. ನಾನು ಫಸ್ಟ್ ಪ್ರೈಸ್ ನಿಮ್ಮ ತಾಲೂಕಿನ ಅಧಿಕಾರಿಗಳು ಕರೆದಿರೋದ್ರೆ ಒಂದು ಬದಲಾವಣೆಯ ಮಾಲೂಮ ತಾಲೂಕು ಕಾಣಬೇಕು. ನನ್ನ ಜನತೆ ರೋಡ್ ಮಾತಾಡಿದ್ರು 5 ವರ್ಷ ಆಡಳಿತ ಸರಿಯಿಲ್ಲ ಸರಿಯಿಲ್ಲ ಕೆಟ್ಟ ಆಡಳಿತ ಅಂತ ಮಾತಾಡಿದ್ರು. ಆದ್ರೆ ಇವತ್ತು ರೋಡೇ ಮಾತಾಡಬೇಕು,
ಬದಲಾವಣೆ ಆಗಿದೆ, ಒಳ್ಳೆ ಅಧಿಕಾರಿಗಳಿದ್ದಾರೆ, ಒಳ್ಳೆ ಜನಪ್ರತಿನಿಧಿಗಳಿದ್ದಾರೆ, ಎಲ್ಲೋ ಒಂದ್ ಕಡೆ ಬದಲಾವಣೆ ಆಗಿದೆ ಅಂತ ಮಾತಾಡೋದನ್ನ ನಾನು ಕಾಣಬೇಕು, ನಾನು ಕೇಳಬೇಕು, ಅದಕ್ಕೆ ನೀವು ಸಹಕಾರವನ್ನು ಕೊಡಬೇಕು ಅಂತೇಳಿ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ. ನಮಸ್ತೆ. ಮತ್ತೆ ನಾನು ವಿಷಯ ಮುಂದುವರಿಸ್ತೇನೆ.